ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಐಎಮ್ರುಪಾಪಾಕ್ಷ ಸೊ ಇವತ್ತಿನ ಸೆಷನಲ್ಲಿ ನಾವು ಏನು ಮಾಡೋಣ ಅಂದರೆ ಮತ್ತೆ ಹತ್ತು ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ ನಿನ್ನೆ ಟೆನ್ ಕ್ವಶನ್ಸ್ನ ಡಿಸ್ಕಸ್ ಮಾಡಿದ್ವಿ ಎರಡು ಸಾವಿರದ ಹದಿನೆಂಟನೇ ಪೇಪರಿಂದ ಸೊ ಏನು ಮಾಡ್ತಿದ್ವಿ ಅಂದರೆ ಅದನ್ನೇ ಕಂಟಿನ್ಯೂ ಮಾಡ್ತಿದ್ವಿ ಇವತ್ತು ಕೂಡ ಏನು ಮಾಡ್ತಿದ್ವಿ ಅಂದರೆ ಹತ್ತು ಕ್ವಶನ್ಸ್ನ ಡಿಸ್ಕಸ್ ಮಾಡ್ತಿದ್ವಿ ಸೊ ನೋಡಿರಿ ಫಸ್ಟ್ ಕ್ವಶನ್ ಏನಿದೆ ಅಂದರೆ ಶ್ರೀನಿವಾಸ್ ಅವರು ಪ್ರತಿ ತಿಂಗಳು ಹದಿನಾಲ್ಕು ಸಾವಿರದ ಐನೂರು ರೂಪಾಯಿನ ಗಳಿಸ್ತಾರೆ ಅದರಲ್ಲಿ ಇಪ್ಪತ್ತು ಪರ್ಸೆಂಟನ್ನು ಉಳಿಸ್ತಾರೆ ಮತ್ತು ಇತರ ಕಾರ್ಯಗಳ ಮೇಲೆ ಉಳಿದ ಮೊತ್ತವನ್ನು ಖರ್ಚು ಮಾಡಿದರೆ ಖರ್ಚು ಮಾಡಿದ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಸೊ ನೋಡಿರಿ ಶ್ರೀನಿವಾಸ ಅನ್ನೋ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಪ್ರತಿ ತಿಂಗಳು ಹದಿನಾಲ್ಕು ಸಾವಿರದ ಐನೂರು ರೂಪಾಯಿನ ಗಳಿಸ್ತಾರೆ ಗಳಿಸ್ಬಿಟ್ಟು ಏನು ಮಾಡ್ತಾರಪ್ಪ ಅಂದರೆ ಇಪ್ಪತ್ತು ಪರ್ಸೆಂಟನ್ನು ಉಳಿಸ್ತಾರೆ ಅದರೊಳಗೆ ಎಷ್ಟು ಪರ್ಸೆಂಟ್ ಉಳಿಸ್ತಾರೆ ಇಪ್ಪತ್ತು ಪರ್ಸೆಂಟ್ ಉಳಿಸ್ತಾರೆ ಇನ್ನು ಉಳಿದಂಥ ಪರ್ಸೆಂಟೇಜ್ನ ಏನು ಮಾಡ್ತಾರೆ ಅಂದರೆ ಇತರ ಖರ್ಚುಗಳ ಮೇಲೆ ಇತರ ಕಾರ್ಯಗಳ ಮೇಲೆ ಖರ್ಚು ಮಾಡ್ತಾರೆ ಹಾಗಾದರೆ ಖರ್ಚು ಮಾಡಿದ ಹಣ ಎಷ್ಟು ಅಂತ ಹೇಳಿದ್ದಾರೆ ಸೊ ನೋಡಿರಿ ನಮಗೆ ಒಂದು ರೂಪಾಯಲ್ಲಿ ಕೊಟ್ಟಿದ್ದಾರೆ ಒಂದು ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಸೊ ಒಬ್ಬ ಮನುಷ್ಯ ಒಂದು ಸ್ಯಾಲ್ರಿ ತೊಗೊತಾನಂದರೆ ಎಷ್ಟು ಅವನು ಕಂಪ್ಲೀಟಾಗಿ ಹಂಡ್ರೆಡ್ ಪರ್ಸೆಂಟ್ ತೊಗೊಂಡಿರ್ತಾನೆ ಸೊ ಹಂಡ್ರೆಡ್ ಪರ್ಸೆಂಟ್ ಸ್ಯಾಲ್ರಿ ಎಷ್ಟಾಗಿರುತ್ತಪ್ಪ ಹದಿನಾಲ್ಕು ಸಾವಿರದ ಐದುನೂರು ರೂಪಾಯಿ ಆಗಿರುತ್ತೆ ಸೊ ಇದರಲ್ಲಿ ಏನು ಮಾಡ್ತಾನೆ ಮಾಡ್ತಾನವನು ಇಪ್ಪತ್ತು ಪರ್ಸೆಂಟ್ ಉಳಿಸ್ತಾನೆ ಸೊ ಹಾಗಾಗಿ ಇಪ್ಪತ್ತು ಪರ್ಸೆಂಟ್ ಉಳಿಸ್ತಾನೆ ಇನ್ನು ಮಿಕ್ಕಿದ್ದು ಎಷ್ಟು ಪರ್ಸೆಂಟ್ ಖರ್ಚು ಮಾಡ್ತಾನೆ ಅವನು ನೂರಲ್ಲಿ ಇಪ್ಪತ್ತು ಪರ್ಸೆಂಟ್ ಹೋದರೆ ಎಂಬತ್ತು ಪರ್ಸೆಂಟ್ನ ಖರ್ಚು ಮಾಡ್ತಾನೆ ಸೊ ನೋಡಿರಿ ಎಂಬತ್ತು ಪರ್ಸೆಂಟ್ನ ಖರ್ಚು ಮಾಡ್ತಾನೆ ಸೊ ನಿಮ್ಮ ಈ ಕ್ವಶನಲ್ಲಿ ಏನು ಕೇಳಿದ್ದಾರೆ ಅಂದರೆ ಈ ಎಂಬತ್ತು ಪರ್ಸೆಂಟ್ ಏನು ಖರ್ಚು ಮಾಡಿದಾರಲ್ಲ ಅದು ಎಷ್ಟು ಅಂತ ಕೇಳಿದ್ದಾರೆ ಈಗ ನೂರು ಪರ್ಸೆಂಟ್ ಇಕ್ಕೊಳ್ಟು ಹದಿನಾಲ್ಕು ಸಾವಿರದ ಐನೂರು ಆದರೆ ಎಂಬತ್ತು ಪರ್ಸೆಂಟ್ ಇಕ್ಕ ಕೊಲ್ಟು ಎಷ್ಟು ಅಂತ ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ ನೂರು ಪರ್ಸೆಂಟೇಜ್ ಇಕ್ಕೊಳ್ಟು ಹದಿನಾಲ್ಕು ಸಾವಿರದ ಐನೂರು ಆದರೆ ಎಂಬತ್ತು ಪರ್ಸೆಂಟ್ ಇಕ್ಕೊಳ್ಟು ಎಷ್ಟು ಅಂತ ಹದಿನಾಲ್ಕು ಸಾವಿರದ ಐದುನೂರು ಇಂಟು ಎಂಬತ್ತು ಡಿವೈಡೆಡ್ ಬೈ ನೂರು ಸೊ ನೋಡಿರಿ ಇವೆರಡು ಸೊಣ್ಣೆ ಈವೆರಡು ಸೊನ್ನೆ ಕ್ಯಾನ್ಸಲ್ ಆಯಿತು ಇವಾಗ ನಿಮ್ಮ ಹತ್ರ ಏನು ಉಳಿತಪ್ಪ ಅಂದರೆ ನೂರ ನಲವತ್ತೈದು ಇಂಟು ಎಂಬತ್ತು ಸೊ ಇದನ್ನು ಯಾವ ಥರ ಕ್ಯಾಲ್ಕುಲೇಟ್ ಅಂದರೆ ನೂರ ನಲ್ವತ್ತೈದು ಇಂಟು ಎಂಟು ಮಾಡಿರಿ ಆಮೇಲೆ ಒಂದು ಸೊನ್ನೆ ಇಡ್ರಿ ಸೊ ನೋಡ್ರಿ ನೂರ ನಲ್ವತ್ತೈದು ಇಂಟು ಎಂಬತ್ತು ಇದೆಯಲ್ಲ ಸೊ ಫಸ್ಟ್ ಒಂದು ಸೊನ್ನೆ ಹೊರಗಡೆ ಇಟ್ಕೊಂಡ್ಬಿಡ್ತೀನಿ ನೂರ ನಲ್ವತ್ತೈದು ಇಂಟು ಎಂಬತ್ತು ಇದೆಯಲ್ಲ ಫಸ್ಟು ಒಂದು ಸೊನ್ನೆನೇ ಹೊರಗಡೆ ಇಟ್ಕೋತೀನಿ ಈಗ ನೋಡ್ರಿ ಎಂಟೈದ್ದೇ ನಲವತ್ತು ಎಂಟು ನಾಲ್ಕಲೇ ಮೂವತ್ತೆರಡು ಪ್ಲಸ್ ನಾಲ್ಕು ಮೂವತ್ತಾರು ಎಂಟು ಎಂಟೊಂದಲೆ ಎಂಟು ಪ್ಲಸ್ ಮೂರು ಹನ್ನೊಂದು ಸೊ ಎಷ್ಟು ಖರ್ಚು ಮಾಡ್ತಾನಪ್ಪ ಅವನು ಹನ್ನೊಂದು ಸಾವಿರದ ಆರುನೂರು ರೂಪಾಯಿನ ಖರ್ಚು ಮಾಡ್ತಾನೆ ಸೊ ಹಾಗಾದರೆ ಎಷ್ಟು ಉಳಿಸ್ತಾನೆ ಅಂತ ಕೇಳಿದರೆ ಹದಿನಾಲ್ಕು ಸಾವಿರದ ಒಳಗೆ ನೀವು ಹನ್ನೊಂದು ಸಾವಿರದ ಆರುನೂರು ತೆಗ್ದಿದ್ರೆ ಎಷ್ಟು ಉಳಿತಿತ್ತು ಅಷ್ಟು ಉಳಿಸ್ತಾನೆ ಎಷ್ಟು ಖರ್ಚು ಮಾಡ್ತಾನೆ ಅವನು ಹನ್ನೊಂದು ಸಾವಿರದ ಆರುನೂರು ರೂಪಾಯಿನ ಖರ್ಚು ಮಾಡ್ತಾನೆ ಹಾಗಾದರೆ ಉತ್ತರ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಮೂರು ಹನ್ನೊಂದು ಸಾವಿರದ ಆರುನೂರಾಗುತ್ತೆ ಸೊ ಎಕ್ಸಾಮಿನೇಷನಲ್ಲಿ ಏನು ಮಾಡಿರಿ ಡೈರೆಕ್ಟ್ ಇಕ್ವಿ ಏನು ಇಕ್ವೇಷನ್ ಮಾಡಿರಿ ಹಂಡ್ರೆಡ್ ಪರ್ಸೆಂಟ್ ಇಕ್ವಲ್ಟು ಫೋರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಆದರೆ ಏಯ್ಟಿ ಪರ್ಸೆಂಟ್ ಈಕ್ವಲ್ಟು ಎಷ್ಟಾಗುತ್ತೆ ಅಂತ ಮಾಡಿರಿ ಅಥವಾ ಫೈವ್ ಪಾರ್ಟ್ಸ್ ಇಕ್ವಲ್ ಟು ಹದಿನಾಲ್ಕು ಸಾವಿರದ ಐದುನೂರು ಆದರೆ ಫೋರ್ ಪಾರ್ಟ್ಸ್ ಇಕ್ವಲ್ ಟು ಎಷ್ಟು ಅಂತ ಮಾಡಿರಿ ಯಾಕಂದರೆ ಹಂಡ್ರೆಡ್ ಡಿವೈಡೆಡ್ ಬೈ ಏಯ್ಟಿ ಮಾಡಿದ್ರೆ ನಿಮಗೆ ಇಪ್ಪತ್ತ್ನಾಲ್ಕಲೇ ಇಪ್ಪತ್ತೈದಲೇ ಆಗುತ್ತೆ ಸೊ ಇಲ್ಲಿ ಕೂಡ ಕ್ರಾಸ್ ಮಲ್ಟಿಪ್ಲೈ ಮಾಡಿದ ನಿಮ್ಗೆ ಏನು ಬರುತ್ತೆ ಅಂದರೆ ಹದಿನಾಲ್ಕು ಸಾವಿರದ ಐದುನೂರು ಇಂಟು ನಾಲ್ಕು ಡಿವೈಡೆಡ್ ಬೈ ಐದು ಐದೊಂದಲೇ ಐದು ಎರಡಲೇ ಐದು ಒಂಬತ್ತಲೇ ಸೊ ನೋಡಿರಿ ಎರಡು ಸಾವಿರದ ಒಂಬೈನೂರು ಇಪ್ ಇಂಟು ನಾಲ್ಕಾಯಿತು ಸೊ ಇಪ್ಪತ್ತೊಂಬತ್ತೆರಳೆ ಎಷ್ಟಾಗತ್ತಪ್ಪ ಇಪ್ಪತ್ತೊಂಬತ್ತೆರಳೆ ಐವತ್ತೆಂಟು ಐವತ್ತೆಂಟೆರಳೆ ಎಷ್ಟಾಗುತ್ತೆ ನೂರ ಹದಿನಾರು ಆಗೋದ್ರೆ ಎಷ್ಟಾಗುತ್ತೆ ಹನ್ನೊಂದು ಸಾವಿರದ ಆಗುತ್ತೆ ಸೊ ಈ ವೇಯಲ್ಲಿ ಏನಂದರೆ ಶಾರ್ಟ್ ರಿಟಿಕ್ ಶಾರ್ಟ್ರಿಕ್ಕಲ್ಲೂ ಕೂಡ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಈ ಕೆಳಗಿನ ಮಾದರಿಯಲ್ಲಿ ಇನ್ನೂ ನಾಲ್ಕು ಭಾಗದ ಲಬ್ಧಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ ಸೊ ಇಲ್ಲೊಂದು ಮಾದರಿ ಕೊಟ್ಟಿದ್ದಾರೆ ಆ ಮಾದರಿ ಪ್ರಕಾರ ನೀವೇನು ಮಾಡಬೇಕಪ್ಪ ಅಂದರೆ ಇನ್ನೂ ನಾಲ್ಕು ಭಾಗಲಬ್ಧಗಳನ್ನು ಬರೀಬೇಕು ಸೊ ಫಸ್ಟು ಮಾದರಿ ಏನು ನೋಡ್ಬಿಡೋಣ ಫಸ್ಟ್ ಏನಿದೆ ಅಂದರೆ ಇಲ್ಲಿ ನೋಡಿರಿ ಫಸ್ಟ್ ಒನ್ ಬೈ ಸಿಕ್ಸ್ ಇದೆ ನೆಕ್ಸ್ಟ್ ಏನು ಮಾಡಿದರೆ ಟೂ ಬೈ ಮೈನಸ್ ಟ್ವೆಲ್ವ್ ಮಾಡಿದರೆ ಸೊ ಸಿಂಬು ನೆನ್ಪಿಟ್ಬೋರಿ ಪ್ಲಸ್ ಇದೆಯಾ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅಂತೇಳಿ ಸೈನ್ ಏನಿದೆಪ್ಪ ಒನ್ ಬೈ ಮೈನಸ್ ಸಿಕ್ಸ್ ಟು ಬೈ ಮೈನಸ್ ಟ್ವೆಲ್ ತ್ರೀ ಬೈ ಮೈನಸ್ ಏಯ್ಟೀನ್ ಫೋರ್ ಬೈ ಮೈನಸ್ ಟ್ವೆಂಟಿ ಫೋರ್ ಸೊ ನೆಕ್ಸ್ಟ್ ಬರೋದೇನಾಗಬೇಕು ಫೈವ್ ಬೈ ಆಗಬೇಕು ಯಾಕಂದ್ರೆ ಮೇಲ್ಗಡೆ ನೋಡಿರಿ ಒಂದು ಎರಡು ಮೂರು ನಾಲ್ಕು ಆಮೇಲೆ ಏನು ಬರಬೇಕಪ್ಪ ಇಲ್ಲಿ ಮುಂದೆ ಐದು ಆರು ಏಳು ಎಂಟು ಯಾಕಂದರೆ ಕಂಟಿನ್ಯೂ ಇದೆ ಕೆಳಗಡೆ ನೋಡಿರಿ ಮೈನಸ್ ಆರು ಮೈನಸ್ ಹನ್ನೆರಡು ಮೈನಸ್ ಆರಿಂದ ಮೈನಸ್ ಹನ್ನೆರಡು ಆಗ್ಬೇಕಂದ್ರೆ ಆರು ಆ್ಯಡ್ ಮಾಡಿದ್ದಾರೆ ಮೈನಸ್ ಹನ್ನೆರಡರಿಂದ ಮೈನಸ್ ಹದಿನೆಂಟು ಮತ್ತು ಆರನ್ನು ಕುಡಿಸಿದ್ದಾರೆ ಮೈನಸ್ ಆರನ್ನು ಕುಡಿಸಿದ್ದಾರೆ ಮೈನಸ್ ಹದಿನೆಂಟಿಯಿಂದ ಮೈನಸ್ ಇಪ್ಪತ್ನಾಲ್ಕು ಮತ್ತು ಮೈನಸ್ ಆರನ್ನು ಕುಡಿಸಿದ್ದಾರೆ ಹಾಗಾದರೆ ನಾವಿಲ್ಲಿ ಏನು ಮಾಡಬೇಕು ನೆಕ್ಸ್ಟು ಬರುವಂಥ ಪ್ರೊಸೆಸ್ಸಿಗೆ ಐದು ಡಿವೈಡೆಡ್ ಬೈ ಮೈನಸ್ ಮೂವತ್ತು ಯಾಕಂದರೆ ಕೆಳಗಡೆ ಏನು ಮಾಡಿದ್ದಾರೆ ಮೈನಸ್ ಸಿಕ್ಸ್ನ ಆ್ಯಡ್ ಮಾಡ್ಕೊಂಡು ಹೋಗಿದ್ದಾರೆ ಸೊ ಹಾಗಾದರೆ ನೆಕ್ಸ್ಟ್ ಈಕ್ವೆಷನ್ ಏನು ಬರಬೇಕಪ್ಪ ಮೈನಸ್ ಸಿಕ್ಸ್ ಬರಬೇಕು ಹಂಗಂದ್ರೆ ಏನಾಗುತ್ತೆ ಫೈವ್ ಡಿವೈಡೆಡ್ ಬೈ ಮೈನಸ್ ಟ್ವೆಂಟಿ ಫೋರ್ ಮೈನಸ್ ಸಿಕ್ಸ್ ಮೈನಸ್ ಟ್ವೆಂಟಿ ಫೋರ್ ಪ್ಲಸ್ ಮೈ ಮೈನಸ್ ಸಿಕ್ಸ್ ಮಾಡಿದರೆ ಎಷ್ಟಾಗುತ್ತೆ ಮೈನಸ್ ತರ್ಟಿ ಆಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಮೈನಸ್ ತರ್ಟಿ ಮೈನಸ್ ತರ್ಟಿ ಸಿಕ್ಸ್ ಮೈನಸ್ ಫೋರ್ಟಿ ಟು ಮೈನಸ್ ಫೋರ್ಟಿ ಟು ನೋಡಿರಿ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಮೈನಸ್ ತರ್ಟಿ ಮೈನಸ್ ತರ್ಟಿ ಸಿಕ್ಸ್ ಮೈನಸ್ ಫೋರ್ಟಿ ಟು ಮೈನಸ್ ಫೋರ್ಟಿ ಏಯ್ಟ್ ಯಾಕಂದರೆ ಎಲ್ಲ ಎಕ್ವೇಷನಲ್ಲಿ ಏನು ಮಾಡಿದರೆ ಮೈನಸ್ ಸಿಕ್ಸ್ನ ಆ್ಯಡ್ ಮಾಡಿದ್ದಾರೆ ಮೇಲುಗಡೆ ಏನಾಗಿದೆಪ್ಪ ಜಸ್ಟ್ ಒಂದನ್ನು ಆ್ಯಡ್ ಮಾಡಿದ್ದಾರೆ ಕೆಳಗಡೆ ಏನು ಮಾಡಿದರೆ ಮೈನಸ್ ಸಿಕ್ಸ್ನ ಆ್ಯಡ್ ಮಾಡ್ತಾ ಹೋಗಿದ್ದಾರೆ ಹಾಗಾದರೆ ಉತ್ತರ ಏನಾಗುತ್ತೆ ಆಪ್ಷನ್ ನಂಬರ್ ಫೋರ್ ಆಗುತ್ತೆ ಬೇರೆ ಇದರಲ್ಲಿ ನೋಡ್ರಿ ಇಲ್ಲೆರಡು ಪಾಸಿಟಿವ್ ಇದೆ ಇದಾಗಲ್ಲ ಇಲ್ಲಿ ಕೂಡ ಪಾಸಿಟಿವ್ ಇದೆ ಇದು ಆಗಲ್ಲ ಇಲ್ಲಿ ನೆಗೆಟಿವ್ ಇದೆ ಬಟ್ ಏನಂದರೆ ಕಂಟಿನ್ಯೂಟಿ ಇಲ್ಲ ಇಲ್ಲಿ ಏನು ಮಾಡಿದ್ದಾರೆ ಇದೇ ಇಕ್ವೇಷನನ್ನು ರಿಪ್ಲೇಸ್ ಮಾಡಿದರೆ ಹಾಗಾಗಿ ಎಕ್ಸಾಮಿನೇಷನಲ್ಲಿ ಈ ಥರ ಕ್ವೆಶನ್ ಬಂದಾಗ ಜಸ್ಟ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ನಿಮಗೆ ಆಪ್ಷನ್ ನಂಬರ್ ಫೋರೇ ಆಗುತ್ತೆ ಅಂದರೆ ಯಾಕಂದರೆ ಮೂರು ಆಪ್ಷನ್ ಆಗಲ್ಲ ಅಂದಮೇಲೆ ಒಂದು ಆಪ್ಷನ್ ಕರೆಕ್ಟಾಗಿ ಆಗೇ ಆಗುತ್ತೆ ಅದೇ ನಿಮ್ಮ ಉತ್ತರ ಆಗಿರುತ್ತೆ ಸೊ ಇಲ್ಲಿ ಉತ್ತರ ಏನಾಗುತ್ತಪ್ಪ ಆಪ್ಷನ್ ನಂಬರ್ ಫೋರ್ ಆಗ್ತದೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಮೌಲ್ಯವನ್ನು ಹುಡುಕಿ ಅಂತ ಹೇಳಿದ್ದಾರೆ ಸೊ ಇಲ್ಲಿ ನೋಡಿರಿ ಇಲ್ಲೇನು ಮಾಡಿದ್ದಾರೆ ಇದನ್ನು ಕೊಟ್ಟು ನಿಮಗೆ ಮೌಲ್ಯವನ್ನು ಕಂಡುಹಿಡೀರಿ ಅಂತ ಹೇಳಿದ್ದಾರೆ ಸೊ ನಾನು ಏನು ಮಾಡ್ತೀನಪ್ಪಾ ಅಂದರೆ ಇಲ್ಲಿ ಪಾಯಿಂಟ್ ಟೂ ಟೂನ ಎ ಅಂತ ತೊಗೋತೀನಿ ಅದೇ ಥರನಾಗಿ ಪಾಯಿಂಟ್ ಒನ್ ಒನ್ನ ಬಿ ಅಂತ ತೊಗೋತೀನಿ ಈಗೇನಾಗ್ತದೆ ಅಂದರೆ ಇಕ್ವೇಷನು ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಆಗುತ್ತೆ ಕೆಳಗಡೆ ನೋಡಿರಿ ಫೋರ್ ಏಯ್ಟ್ ಫೋರ್ ಇದೆ ಸೊ ನೋಡಿರಿ ಫೋರ್ ಏಯ್ಟ್ ಫೋರ್ ಇದೆ ಇದು ಹೆಂಗಿದೆ ಅಂದರೆ ಝೀರೋ ಪಾಯಿಂಟ್ ಝೀರೋ ಫೋರ್ ಏಯ್ಟ್ ಫೋರ್ ಇದೆ ಸೊ ಇದನ್ನು ನಾವು ಫ್ರ್ಯಾಕ್ಷನಿಗೆ ಬರೆದಾಗ ಏನಾಗುತ್ತಪ್ಪ ಅಂದರೆ ರಾಶಿಯಲ್ಲಿ ಬರೆದಾಗ ನಾಲ್ಕು ನೂರ ಎಂಬತ್ನಾಲ್ಕು ಡಿವೈಡೆಡ್ ಬೈ ಇಲ್ಲಿ ಮೂರು ನಾಲ್ಕು ಟೋಟಲ್ ಎಷ್ಟು ಸೊನ್ನೆ ಇರಬೇಕು ನಾಲ್ಕು ಸೊನ್ನೆ ಇರಬೇಕು ಸೊ ನೋಡ್ರಿ ನಾಲ್ಕು ಸೊನ್ನೆ ಆಯಿತು ಇದನ್ನ ನೀವು ಏನು ಮಾಡಿರಿ ಸ್ಕ್ವೇರ್ ಇಟ್ರು ನಾಲ್ಕು ನೂರ ಎಂಬತ್ನಾಲ್ಕರ ವರ್ಗಮೂಲ ಏನಾಗುತ್ತಪ್ಪ ಇಪ್ಪತ್ತೆರಡು ಆಗುತ್ತೆ ಅದೇ ಥರನಾಗ ಹತ್ತು ಸಾವಿರದ ವರ್ಗಮೂಲ ಮೂಲ ಏನಾಗುತ್ತೆ ನೂರಾಗುತ್ತೆ ಸೊ ನೋಡ್ರಿ ಸೊ ಇಪ್ಪತ್ತೆರಡು ಅಂದರೆ ಇದೇನಾಗ್ತದಪ್ಪ ಈಗ ಪಾಯಿಂಟ್ ಟೂ ಟು ಆಯಿತು ಅಂದರೆ ಕೆಳಗಡೆ ಇರೋದು ಏನು ಮಾಡಿದಾರೆ ಅಂದರೆ ಪಾಯಿಂಟ್ ಟೂ ಟು ಸ್ಕ್ವೇರ್ ಮಾಡಿದ್ದಾರೆ ಹಾಗಾದ್ರೆ ಇದೇನಾಗುತ್ತೆ ಪಾಯಿಂಟ್ ಎರಡು ಎರಡು ಸ್ಕ್ವೇರ್ ಆಗುತ್ತೆ ಅದೇ ಥರನಾಗ ಇದೇನಿದೆ ಪಾಯಿಂಟ್ ಟೂ ಫೋರ್ ಟೂ ಇದೆ ಟೂ ಫೋರ್ ಟು ಇದೆ ಅಂದರೆ ಪಾಯಿಂಟ್ ಟೂ ಟು ಇಂಟು ಪಾಯಿಂಟ್ ಒನ್ ಒನ್ನ ಇಂಟು ಮಾಡಿದ್ದಾರೆ ನೋಡಿರಿ ಇಪ್ಪತ್ತೆರಡು ಇಂಟು ಇಪ್ಪತ್ತೊಂದು ಮಾಡಿರಿ ಹನ್ನೊಂದೆರಡಲೇ ಇಪ್ಪತ್ತೆರಡು ಕೈಲ ಬಂತು ಎರಡು ಹನ್ನೊಂದೆರಡಲೇ ಇಪ್ಪತ್ತೆರಡು ಪ್ಲಸ್ ಎರಡು ಇಪ್ಪತ್ತ್ನಾಲ್ಕು ಪ್ಲಸ್ ಒಂದು ಏನು ಮಾಡಿದ್ದಾರೆ ಸೊ ಹಣ್ಣೇನು ಕೊಟ್ಟಿದ್ದಾರೆ ಹಾಗಾಗಿ ಪಾಯಿಂಟ್ ಟು ಫೋರ್ ಟು ಸೊ ಇದೇನಾಯ್ತಪ್ಪ ಪಾಯಿಂಟ್ ಟೂ ಟು ಇಂಟು ಪಾಯಿಂಟ್ ಒನ್ ಒನ್ ಪ್ಲಸ್ ಇದೇನಾಗುತ್ತೆ ಪಾಯಿಂಟ್ ಜೀರೋ ಒನ್ ಸ್ಕ್ವೇರ್ ಆಗ್ತದೆ ಸೊ ಈಗ ನಾನು ಎ ಕ್ಯೂ ಬಿ ಕ್ಯೂಬ್ ಅಂತ ಬರೆದಾಗ ಈ ಆಗುತ್ತೆ ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಆಗುತ್ತೆ ಸೊ ನೋಡಿರಿ ನಮಗೆ ಎ ಕ್ಯೂ ಮೈನಸ್ ಬಿ ಕ್ಯೂ ಫಾರ್ಮುಲಾ ಗೊತ್ತಿದೆ ಏನಿದೆಯಪ್ಪ ಎ ಕ್ಯೂ ಮೈನಸ್ ಬಿ ಕ್ಯೂ ಫಾರ್ಮುಲಾ ಅಂದರೆ ಎ ಮೈನಸ್ ಬಿ ಇಂಟು ಇಂಟು ಇನ್ನೊಂದು ಸಾರಿ ಬರೀತೀನಿ ನೋಡಿರಿ ಎ ಕ್ಯೂ ಮೈನಸ್ ಬಿ ಕ್ಯೂ ಫಾರ್ಮುಲಾ ಏನಿದೆ ಅಂದರೆ ಎ ಮೈನಸ್ ಬಿ ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಎ ಬಿ ಇದೆ ಸೊ ಇವಾಗ ನಮ್ಗೆ ಇಕ್ವೇಷನಲ್ಲಿ ಏನಿದೆ ಅಂದರೆ ಮೇಲ್ಗಡೆ ಎ ಕ್ಯೂ ಮೈನಸ್ ಬಿ ಕ್ಯೂ ಇದೆ ಕೆಳಗಡೆ ಏನಿದೆಪ್ಪ ಅಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಎ ಬಿ ಅಂತ ಇದೆ ಹಾಗಾದರೆ ಇದನ್ನು ನಾವು ಇಕ್ವೇಷನಲ್ಲಿ ಬರೆದಾಗ ಏನಾಗುತ್ತೆ ಅಂದರೆ ಮೇಲ್ಗಡೆ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಎ ಮೈನಸ್ ಬಿ ಇಂಟು ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಆಗುತ್ತೆ ಸೊ ಕೆಳಗಡೆ ಏನಿದೆ ನಿಮಗೆ ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಇದೆ ಸೊ ನೋಡಿರಿ ಈ ಕ್ವೆಷನು ಈ ಕ್ವೆಷನ್ ಕ್ಯಾನ್ಸಲ್ ಆಗುತ್ತೆ ಸೊ ನಿಮ್ಗೆ ಏನು ಉಳಿಯುತ್ತೆ ಎ ಮೈನಸ್ ಬಿ ಉಳಿಯುತ್ತೆ ಸೊ ಇಲ್ಲಿ ಎ ಅಂದರೆ ಏನಂತ ತೊಗೊಂಡಿದ್ದೀನಿ ನಾನು ಎ ಅಂದರೆ ಪಾಯಿಂಟ್ ಟೂ ಟು ಅಂತ ತೊಗೊಂಡಿದ್ದೀನಿ ಅದೇ ಥರ ನಾನು ಬಿ ಅಂದರೆ ಏನು ತೊಗೊಂಡಿದ್ದೀನಿ ಪಾಯಿಂಟ್ ಲೆವೆನ್ ಲೆವೆನ್ ಅಂತ ಪಾಯಿಂಟ್ ಒನ್ ಒನ್ ಅಂತ ತೊಗೊಂಡಿದ್ದೀನಿ ಹಾಗಾದರೆ ಪಾಯಿಂಟ್ ಟೂ ಟೂ ಒಳಗೆ ಪಾಯಿಂಟ್ ಒನ್ ಒನ್ ಕಳೆದರೆ ಏನು ಉಳಿಯತ್ತಪ್ಪ ಪಾಯಿಂಟ್ ಒನ್ ಒನ್ ಉಳಿಯುತ್ತೆ ಹಾಗಾದರೆ ಆನ್ಸರ್ ಏನಾಗುತ್ತೆ ಆಪ್ಷನ್ ನಂಬರ್ ಟೂ ಆಗುತ್ತೆ ಸೊ ನೋಡಿರಿ ಈ ಥರ ಕ್ವಶನ್ಸ್ ಬಂದಾಗ ಮಾರ್ಕ್ ಆ್ಯಂಡ್ ರೀಡ್ ಅಂತ ಇಟ್ಟಿರಿ ಯಾಕಂದರೆ ಲಾಸ್ಟಲ್ಲಿ ಟೈಮ್ ಉಳಿದಾಗ ಇದನ್ನು ಮಾಡಬೇಕಾಗುತ್ತೆ ಬಟ್ ನಿಮ್ಗೆ ಏನಂದರೆ ಸ್ವಲ್ಪ ಇಕ್ವೇಷನ್ಸ್ ಬಗ್ಗೆ ನಾಲೆಜ್ ಇದ್ದರೆ ಈ ಕ್ವಶನ್ಸ್ನ ನೀವು ಈಸಿಯಾಗಿ ವಿತಿನ್ ಒನ್ ನಿಮಿಷದಲ್ಲೇ ಸಾಲ್ವ್ ಮಾಡ್ಬೋದು ಸೊ ನಿಮಗೆ ಎ ಕ್ಯೂ ಮೈನಸ್ ಬಿ ಕ್ಯೂ ಅಥವಾ ಎ ಕ್ಯೂ ಪ್ಲಸ್ ಬಿ ಕ್ಯೂ ಈ ಥರದ್ದು ಫಾರ್ಮುಲಾಸ್ ಬಗ್ಗೆ ನಿಮಗೆ ಸ್ವಲ್ಪ ನಾಲೆಜ್ ಇದ್ದರೆ ಸಾಕು ಈ ಕ್ವಶನ್ಸ್ನ ತುಂಬ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂದರೆ ಜೀರೋ ಪಾಯಿಂಟ್ ಒನ್ ಒನ್ ಆಗ್ತದೆ ಅದೇ ಥರನ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಶ್ರೇಣಿಗಳ ಮುಂದಿನ ಅಕ್ಷರವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಸೊ ನೋಡಿರಿ ಶ್ರೇಣಿ ಏನಿದೆ ಅಂತಂದರೆ ಓ ವಿ ಕ್ಯೂ ಯು ಓ ವಿ ಕ್ಯೂ ಯು ಎಸ್ ಟಿ ಯು ಎಸ್ ಇದೆ ನೆಕ್ಸ್ಟ್ ನೀವು ಕಂಡುಹಿಡೀಬೇಕು ಸೊ ಜಸ್ಟ್ ಅಬ್ಸರ್ವ್ ಮಾಡಿರಿ ಇಲ್ಲಿ ಓ ಇದೆ ಇಲ್ಲಿ ಕ್ಯೂ ಇದೆ ಇಲ್ಲಿ ಎಸ್ ಇದೆ ಇಲ್ಲಿ ಯು ಇದೆ ಓ ಅಂದರೆ ಏನಾಗುತ್ತಪ್ಪ ಫಿಫ್ಟೀನ್ ಕ್ಯೂ 17, ಎಸ್ yes, 19, ಯು ಟ್ವೆಂಟಿ ಒನ್ ಇಲ್ಲಿ ನೋಡ್ರಿ ಫಿಫ್ಟೀನಿಂದ ಸೆವೆಂಟೀನ್ ಆಗ್ಬೇಕಂದ್ರೆ ಎಷ್ಟು ಆ್ಯಡ್ ಮಾಡಿದ್ದಾರೆ ಪ್ಲಸ್ ಟು ಆ್ಯಡ್ ಮಾಡಿದ್ದಾರೆ ಸೆವೆಂಟೀನಿಂದ ನೈಂಟೀನ್ ಆಗ್ಬೇಕಾರೆ ಪ್ಲಸ್ ಟು ನೈಂಟೀನಿಂದ ಟ್ವೆಂಟಿ ಒನ್ ಆಗ್ಬೇಕಾರೆ ಪ್ಲಸ್ ಟು ಹಾಗಾದರೆ ನೆಕ್ಸ್ಟ್ ಟರ್ಮ್ ಏನು ಬರುತ್ತೆ ಪ್ಲಸ್ ಟು ಪ್ಲಸ್ ಟು ಅಂದರೆ ಯು ಆದಮೇಲೆ ಎರಡು ಸ್ಟಾನ ಯಾವ್ದು ಬರುತ್ತಪ್ಪ ಡಬ್ಲ್ಯೂ ಬರುತ್ತೆ ಹಾಗಾದ್ರೆ ಇಲ್ಲಿ ನೋಡ್ರಿ ಡಬ್ಲ್ಯೂ ಬರುತ್ತೆ ನೆಕ್ಸ್ಟ್ ನೋಡಿರಿ ವಿ ಯು ಟಿ ಎಸ್ ವೀನ ನಾವು ಏನು ಮಾಡ್ತೀವಿ ಇಪ್ಪತ್ತೆರಡು ಅಂತ ಡಿಕೋಡ್ ಮಾಡ್ತೀವಿ ಇವನ ಇಪ್ಪತ್ತೊಂದು ಟಿನ ಇಪ್ಪತ್ತು ಎಸ್ನ ಹತ್ತೊಂಬತ್ತು ನೆಕ್ಸ್ಟ್ ಲೆಟ್ರ್ ಏನು ಬರಬೇಕಪ್ಪ ಇಲ್ಲಿ ಹದಿನೆಂಟು ಬರಬೇಕು ಯಾಕಂದರೆ ಎಲ್ಲ ಕಡೆ ಏನು ಮಾಡಿದ್ದಾರೆ ಮೈನಸ್ ಒನ್ ಮಾಡಿದ್ದಾರೆ ಸೊ ನೋಡ್ರಿ ಮೈನಸ್ ಒನ್ ಸೊ ನೆಕ್ಸ್ಟ್ ಏನು ಬರಬೇಕು ಮೈನಸ್ ಒನ್ ಬರಬೇಕು ಮೈನಸ್ ಒನ್ ಯಾವ್ದು ಬರುತ್ತಪ್ಪ ಆರ್ ಬರುತ್ತೆ ಹಾಗಾದ್ರೆ ಇಲ್ಲೇನು ಬರುತ್ತೆ ಆರ್ ಬರುತ್ತೆ ಸೊ ನೋಡಿರಿ ನೆಕ್ಸ್ಟ್ ಟರ್ಮ್ ಯಾವುದು ಬರಬೇಕು ಡಬ್ಲ್ಯೂ ಆರ್ ಬರಬೇಕು ಹಾಗಾದ್ರೆ ಉತ್ತರ ಏನಾಗುತ್ತೆ ಆಪ್ಷನ್ ನಂಬರ್ ಒನ್ ಆಗ್ತದೆ ಸೊ ಇದು ಒಂದು ವೇ ಒಳಗೆ ಮಾಡುವಂಥದ್ದು ಇನ್ನೊಂದು ನೀವು ಎಕ್ಸಾಮಿನೇಷನಲ್ಲಿ ಬರೀಬೇಕಾರೆ ನಿಮಗೆ ನೋಡಿದ ತಕ್ಷಣ ಗೊತ್ತಾಗಬೇಕು ಜಸ್ಟ್ ಅಬ್ಸರ್ವ್ ಮಾಡಿರಿ ನೀವು ಫಸ್ಟ್ ಲೆಟ್ರಿಂದ ಹೋದರೆ ನಿಮಗೆ ಎರಡು ಆಪ್ಷನಲ್ಲಿ ಏನಂದರೆ ಡಬ್ಲ್ಯೂ ಡಬ್ಲ್ಯೂ ಅಂತ ಇದೆ ಇನ್ನೆರಡರಲ್ಲಿ ಇಲ್ಲ ಅದೇ ನೀವು ಲಾಸ್ಟ್ ನೋಡಿರಿ ಲಾಸ್ಟ್ ಆರಲ್ಲಿ ಹೋದರೆ ಆರಲ್ಲಿ ಯಾವುದೂ ಇಲ್ಲ ಲಾಸ್ಟ್ ಡಿಜಿಟ್ ಆರ್ ಒಂದೇ ಕಡೆ ಇದೆ ಇಲ್ಲಿ ಎಮ್ ಇದೆ ಇಲ್ಲಿ ಇ ಇದೆ ಅಲ್ಲಿ ಎಚ್ ಇದೆ ಹಾಗಾಗಿ ಲಾಸ್ಟ್ ಆಪ್ಷನಲ್ಲಿ ಇಲ್ಲ ನೀವೇನು ಮಾಡಿಬಿಡ್ರಿ ಲಾಸ್ಟ್ ಡಿಜಿಟ್ನ ಕಂಡಿಡ್ರಿ ನೋಡಿರಿ ಲಾಸ್ಟ್ ಏನಿದೆ ಯು ವಿ ಎಸ್ ಯು ವಿ ಟಿ ಎಸ್ ಆದಮೇಲೆ ಏನು ಬರಬೇಕು ಆರ್ ಬರಬೇಕು ಬಟ್ ಲಾಸ್ಟ್ ವರ್ಲ್ಡ್ ಲಾಸ್ಟ್ ಯಾವುದು ಆಪ್ಷನಲ್ಲಿ ಆರು ಲೆಟ್ರ್ ಇಲ್ಲೇ ಅಲ್ಲ ಹಾಗಾಗಿ ಮೂರು ಆಪ್ಷನ್ ಕೂಡ ಕ್ಯಾನ್ಸಲ್ ಆಗುತ್ತೆ ಹಾಗಾದರೆ ಮೂರು ಆಪ್ಷನ್ ಕ್ಯಾನ್ಸಲ್ ಆದರೆ ಉಳಿದಂಥ ಆಪ್ಷನ್ ಯಾವುದು ಆಪ್ಷನ್ ನಂಬರ್ ಒಂದು ಅದೇ ನಿಮ್ಮ ಕರೆಕ್ಟ್ ಆಪ್ಷನ್ ಆಗಿರುತ್ತೆ ಸೊ ಈ ಥರ ನೀವೇನಂದರೆ ಒಂಚೂರು ನೋಡೋದರಿಂದ ನಿಮಗೆ ಈಸಿಯಾಗಿ ಆನ್ಸರ್ ಗೊತ್ತಾಗುತ್ತೆ ಸೊ ಏನು ಮಾಡ್ರಿ ಫಸ್ಟಿಂದ ಒಂದು ಸರಿ ನೋಡಿರಿ ಫಸ್ಟಿಂದ ನೋಡಿದಾಗ ಎರಡು ಆಪ್ಷನ್ ಸೇಮ್ ಇದೆ ಅದೇ ಥರನೇ ಲಾಸ್ಟಿಂದನೂ ನೋಡಿರಿ ಲಾಸ್ಟ್ ಲೆಟ್ರಲ್ಲಿ ಒಂದೇ ಲೆಟ್ರ್ ಸೇಮ್ ಇರೋದು ಅದು ಯಾವುದಪ್ಪ ಅಂದರೆ ಆರ್ ಹಾಗಾಗಿ ಆನ್ಸರ್ ಏನಾಗುತ್ತೆ ಆರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ ನೋಡಿರಿ ಎಂಟು ಸಾವಿರದ ಎಂಟುನೂರ ಮೂವತ್ತಾರರ ವರ್ಗಮೂಲ ಎಷ್ಟು ಅಂತ ಕಂಡುಹಿಡಬೇಕು ಸೊ ಯಾವ ಥರ ಕಂಡು ಹಿಡಿತೀರ ಅಂದರೆ ಫಸ್ಟ್ ನಾವು ಅಂಕಿನ ಬರ್ಕೊಂಬಿಡೋಣ ಏನಿದೆ ಎಂಟು ಸಾವಿರದ ಎಂಟುನೂರ ಮೂವತ್ತಾರು ಸೊ ನೋಡಿರಿ ನಮಗೆ ಲಾಸ್ಟಲ್ಲಿ ಏನಿದೆ ಆರಿದೆ ಸೊ ನಾವು ಫಸ್ಟು ಲಾಸ್ಟ್ ಡಿಸಿಟ್ನ ಕಂಡು ಇಟ್ಕೊಳ್ಳೋಣ ಆಮೇಲೆ ಫಸ್ಟ್ ಡಿಸಿಟ್ನ ಕಂಡಿಟ್ಕೊಳ್ಳೋಣ ಸೊ ಇವಾಗ ನೋಡ್ರಿ ಎರಡರ ವರ್ಗ ಮಾಡಿದರೆ ನಿಮ್ಗೆ ಎಷ್ಟು ಬರುತ್ತೆ ನಾಲ್ಕು ಬರುತ್ತೆ ಅದೇ ಥರನ ಮೂರು ವರ್ಗ ಮಾಡಿದರೆ ನಿಮ್ಗೆ ಎಷ್ಟು ಬರುತ್ತೆ ಒಂಬತ್ತು ಬರುತ್ತೆ ನಾಲ್ಕರ ವರ್ಗ ಮಾಡಿದರೆ ಹದಿನಾರು ಬರುತ್ತೆ ಐದರ ವರ್ಗ ಮಾಡಿದರೆ ಎಷ್ಟು ಬರುತ್ತಪ್ಪ ಇಪ್ಪತ್ತೈದು ಬರುತ್ತೆ ಅದೇ ಥರನ ಆರ ವರ್ಗ ಮಾಡಿದರೆ ಮೂವತ್ತಾರು ಬರುತ್ತೆ ಇಲ್ಲಿ ನೋಡ್ರಿ ಈ ಆರು ಅನ್ನೋದಿದೆಯಲ್ಲ ನಾಲ್ಕರ ವರ್ಗ ಮಾಡಿದಾಗ ಕೂಡ ನಮಗೆ ಕೊನೆಯ ಅಂಕಿಲ್ ಆರು ಬರುತ್ತೆ ಆರರ ವರ್ಗ ಮಾಡಿದಾಗ ಕೂಡ ಕೊನೆ ಅಂಕಿ ಆರು ಬರುತ್ತೆ ಹಾಗಾದರೆ ಆರು ಅನ್ನೋದನ್ನು ನಾವೇನು ಬರ್ಕೋಬೋದು ಅಂದರೆ ಒಂದು ನಾಲ್ಕರ ವರ್ಗ ಆದರೂ ಆಗಿರ್ಬೋದು ಅಥವಾ ಆರರ ವರ್ಗ ಆದರೂ ಆಗಿರ್ಬೋದು ಸೊ ಇದೊಂದು ಪಾಸಿಬಿಲಿಟಿ ಹಾಗಾಗಿ ನಾನು ಏನು ಮಾಡಿದ್ದೀನಿ ನಾಲ್ಕು ಮತ್ತು ಆರನ್ನ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ನೋಡಿರಿ ಮೊದಲ ಎರಡು ಅಂಕಿನ ಕಂಡುಹಿಡಬೇಕಲ್ಲ ಮೊದಲ ಅಂಕಿ ಅದಕ್ಕೆ ಏನು ಮಾಡ್ತೀನಿ ಎಂಬತ್ತೆಂಟನ್ನು ಕನ್ಸಿಡರ್ ಮಾಡ್ತೀನಿ ಈ ಎಂಬತ್ತೆಂಟು ಅನ್ನೋದು ಯಾವ ಎರಡು ಸ್ಕ್ವೇರ್ಗಳ ನಡ್ಬೇಕು ಬರುತ್ತೆ ಅಂತ ಕಂಡುಹಿಡಬೇಕು ಸೊ ನೋಡಿರಿ ಇವಾಗ ನಿಮಗೆ ಸವೆನ್ ಸ್ಕ್ವೇರ್ ಈಕ್ವಲ್ ಟು ಎಷ್ಟಾಗತ್ತಪ್ಪ ನಲ್ವತ್ತೊಂಬತ್ತು ಏಟ್ ಸ್ಕ್ವರಿಗ್ ಹೊರ್ಟು ಎಷ್ಟಾಗುತ್ತೆ ಅರವತ್ತ್ನಾಲ್ಕು ನೈನ್ ಸ್ಕ್ವೇರಿಗ್ಲ್ಟು ಎಷ್ಟಾಗುತ್ತೆ ಎಂಬತ್ತೊಂದು ಟೆನ್ ಸ್ಕ್ವರಿಗ್ ಕೊಟ್ಟು ಎಷ್ಟಾಗುತ್ತೆ ನೂರಾಗುತ್ತೆ ಹತ್ತರ ವರ್ಗ ಎಷ್ಟಾಗುತ್ತೆ ನೂರಾಗುತ್ತೆ ಸೊ ಈ ಅನ್ನೋದು ಯಾವ ಎರಡು ಅಂಕೆ ಎರಡು ಎರಡು ವರ್ಗಗಳ ಮಧ್ಯೆ ಬರುತ್ತಪ್ಪ ಅಂದರೆ ಒಂಬತ್ತು ಮತ್ತು ಹತ್ತರ ಮಧ್ಯೆ ಬರುತ್ತೆ ಹಾಗಾದರೆ ಈ ಸಂಖ್ಯೆ ಏನಾಗಿರುತ್ತೆ ಅಂದರೆ ಒಂಬತ್ತರಿಗಿಂತ ಮೇಲೆ ಅಂದರೆ ತೊಂಬತ್ತರ ಮೇಲೆ ಇರುತ್ತೆ ನೂರು ಒಳಗಡೆ ಇರುತ್ತೆ ಹಾಗಾದ್ರೆ ಇಲ್ಲೇನು ಬರುತ್ತೆ ಫಸ್ಟಲ್ಲಿ ಒಂಬತ್ತು ಬರುತ್ತೆ ಬಟ್ ಒಂಬತ್ತು ಬಂದಾಗ ಇದು ತೊಂಬತ್ನಾಲ್ಕು ಆಗುತ್ತಾ ಅಥವಾ ತೊಂಬತ್ತಾರು ಆಗುತ್ತೆ ಅಂತ ಕನ್ಫ್ಯೂಷನ್ಸ್ ಇರುತ್ತೆ ಸೊ ಇಲ್ಲಿ ನೋಡಿರಿ ಎಂಬತ್ನಾಲ್ಕು ಎಂಬತ್ತಾರು ಕ್ಯಾನ್ಸಲ್ ಆಗುತ್ತೆ ಯಾಕಂದರೆ ಇದು ತೊಂಬತ್ತರ ಮೇಲ್ಗಡೆ ಇದೆ ಸೊ ನಾವೇನು ಮಾಡೋಣ ಇದು ತೊಂಬತ್ನಾಲ್ಕು ಅಥವಾ ತೊಂಬತ್ತಾರು ಅಂತ ಕಂಡುಹಿಡೀಬೇಕು ಅದಕ್ಕೇನು ಮಾಡೋಣ ಅಂದರೆ ತೊಂಬತ್ತೈದರ ವರ್ಗ ಮಾಡ್ಕೊಳ್ಳೋಣ ತೊಂಬತ್ತೈದರ ವರ್ಗ ಮಾಡಿಕೊಂಡ್ರೆ ಎಷ್ಟು ಬರುತ್ತೆ ನೋಡೋಣ ನೋಡಿರಿ ಯಾವುದೇ ಇರಲಿ ಹದಿ ಇದು ಹತ್ತು ಐದು ಹದಿನೈದು ಇಪ್ಪತ್ತೈದು ಮೂವತ್ತೈದು ನಲವತ್ತೈದು ಈ ಥರ ಐದರ ವರ್ಗ ಏನಿದೆಯಲ್ಲ ಅದು ಮಾಡೋದು ತುಂಬ ಸುಲಭ ಫಸ್ಟ್ ಏನು ಮಾಡ್ಬೇಕಂದ್ರೆ ಇದರಲ್ಲಿ ಐದರ ವರ್ಗ ಮಾಡ್ಕೊಂಬಿಡ್ರಿ ಐದರ ವರ್ಗ ಎಷ್ಟಾಗುತ್ತೆ ಆಗುತ್ತೆ ಇಲ್ಲಿ ನಾಲ್ಕಿದ್ರೆ ಇಂಟು ಐದು ಮಾಡ್ಬೇಕು ಇಲ್ಲಿ ಒಂಬತ್ತಿದೆ ಅದರ ಮುಂದಿನ ಸಂಖ್ಯೆ ಯಾವುದಪ್ಪ ಹತ್ತು ಒಂಬತ್ತು ಇಂಟು ಹತ್ತು ಮಾಡಿದರೆ ಎಷ್ಟಾಗುತ್ತೆ ತೊಂಬತ್ತಾಗುತ್ತೆ ಹಾಗಾದರೆ ತೊಂಬತ್ತೈದರ ವರ್ಗ ಎಷ್ಟಾಗತ್ತಪ್ಪ ಒಂಬತ್ತು ಸಾವಿರದ ಇಪ್ಪತ್ತೈದು ಆಗುತ್ತೆ ಸೊ ನೋಡ್ರಿ ತೊಂಬತ್ತೈದರ ವರ್ಗ ಒಂಬತ್ತು ಸಾವಿರದ ಇಪ್ಪತ್ತೈದು ಆದರೆ ನಮಗೆ ಎಷ್ಟು ಸಂಖ್ಯೆ ಕೊಟ್ಟಿದ್ದಾರೆ ಇಲ್ಲಿ ಎಂಟು ಸಾವಿರದ ಎಂಟುನೂರ ಮೂವತ್ತಾರು ಕೊಟ್ಟಿದ್ದಾರೆ ಈ ಎಂಟು ಸಾವಿರದ ಎಂಟುನೂರ ಮೂವತ್ತಾರು ಏನಿದೆ ಒಂಬತ್ತು ಸಾವಿರದ ಒಂಬತ್ತು ಸಾವಿರದ ಇಪ್ಪತ್ತೈದ್ರಕ್ಕಿಂತ ಕಮ್ಮಿ ಇದೆ ಹಾಗಾಗಿ ಇದೇನಾಗತ್ತಪ್ಪ ಅಂದರೆ ತೊಂಬತ್ತ್ನಾಲ್ಕಾಗುತ್ತೆ ತೊಂಬತ್ತಾರು ಆಗಲ್ಲ ಯಾಕಂದರೆ ಈ ಸಂಖ್ಯೆ ಒಂಬತ್ತು ಸಾವಿರದ ಇಪ್ಪತ್ತೈದಕ್ಕಿಂತ ಕಮ್ಮಿ ಇದೆ ಇನ್ ಕೇಸ್ ಇದೇನಾದರೂ ಒಂಬತ್ತು ಸಾವಿರದ ಇಪ್ಪತ್ತೈದಕ್ಕಿಂತ ಜಾಸ್ತಿ ಇದ್ದರೆ ತೊಂಬತ್ನಾಲ್ಕು ಹಾಕಿದ್ದಿಲ್ಲ ತೊಂಬತ್ತಾರು ಆಗುತ್ತೆ ಈ ಥರನಾಗೆ ನಾವೇನು ಮಾಡ್ಬೇಕಂದ್ರೆ ವರ್ಗ ಮೂಲನ ಕಂಡುಹಿಡಿಯಬೇಕು ಹಾಗಾಗಿ ಇಲ್ಲಿ ತೊಂಬತ್ತಾರು ಆಗೋಲ್ಲ ತೊಂಬತ್ತ್ನಾಲ್ಕಾಗುತ್ತೆ ಸೊ ನೋಡಿರಿ ವರ್ಗ ಮೂಲ ಕಂಡುಹಿಡಿಯೋದು ತುಂಬ ಸುಲಭ ಇದೆ ನೀವೇನು ಮಾಡಬೇಕಂದ್ರೆ ಈ ಕಾನ್ಸೆಪ್ಟ್ ಮೇಲೆ ಒಂದು ನಾಲ್ಕೈದು ಕ್ವಶನ್ಸ್ ಅಥವಾ ಹತ್ತು ಹದಿನೈದು ನೀವು ಪ್ರ್ಯಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಆನ್ಸರ್ ಬರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ನಿಮಗೆ ಪ್ರಶ್ನೆ ಮತ್ತು ಎರಡು ಹೇಳಿಕೆಗಳನ್ನು ನೀಡಲಾಗಿದೆ ಪ್ರಶ್ನೆಗೆ ಉತ್ತರಿಸಲು ಯಾರು ಯಾವ ಹೇಳಿಕೆ ಅಗತ್ಯ ಸಾಕು ಎಂಬುದನ್ನು ಗುರುತಿಸಬೇಕು ಅಂತ ಹೇಳಿದ್ದಾರೆ ಸೊ ಫಸ್ಟ್ ಸಂಖ್ಯೆ ಏನಿದೆ ನೋಡ್ರಿ ಎ ಬಿ ಸಿ ಚೀಲಗಳಲ್ಲಿ ಯಾವ ಚೀಲ ಅತಿ ಹೆಚ್ಚು ಭಾರ ಹೊಂದಿದೆ ಅಂತ ಹೇಳಿದ್ದಾರೆ ಎರಡನೇ ಅತಿ ಹೆಚ್ಚು ಭಾರ ಅಂತ ಆಗಬೇಕಿತ್ತು ಸೊ ಸ್ವಲ್ಪ ಡಿ ಟಿ ಪಿ ಮಿಸ್ಟೇಕ್ ಆಗಿದೆ ಎರಡನೇ ಅತಿ ಹೆಚ್ಚು ಭಾರ ಒದ್ದಿದೆ ಅಂತ ಹೇಳಿದ್ದಾರೆ ಸೊ ನೋಡಿರಿ ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ ಅಂದರೆ ಬಿ ಎಗಿಂತ ಹೆಚ್ಚು ಭಾರವಾಗಿದೆ ಸೆಕೆಂಡಲ್ಲಿ ಎ ಯು ಸಿಗಿಂತ ಹಗುರವಾಗಿದೆ ಅಂತ ಹೇಳಿದ್ದಾರೆ ಸೊ ನೋಡಿರಿ ಫಸ್ಟ್ರಲ್ಲಿ ಏನಿದೆ ಅಂದರೆ ಬಿ ಅನ್ನೋದು ಎಗಿಂತ ಹೆಚ್ಚು ಭಾರವಾಗಿದೆ ಸೆಕೆಂಡ್ ಏನಿದೆ ಅಂದರೆ ಎ ಅನ್ನೋದು ಸಿಗಿಂತ ಹಗುರವಾಗಿದೆ ಅಂದರೆ ಎ ಭಾರ ಆಗಿದೆ ಸಿ ಕಮ್ಮಿ ಆಗಿದೆ ಸೊ ಹಾಗಾದರೆ ನಮ್ಗೆ ಯಾವುದು ಅತಿ ಎರಡನೇ ಅತಿ ಹೆಚ್ಚು ಭಾರ ಅಂತ ಕಂಡುಹಿಡೋಕ್ಕಾಗಲ್ಲ ಹೆಚ್ಚು ಭಾರ ಅಂತಂದಿದ್ರೆ ನಾವು ಏನು ಮಾಡ್ಬೋದಿತ್ತು ಎ ಒಂದೇ ಅಂತ ಹೇಳ್ಬೋದಿತ್ತು ಯಾಕಂದರೆ ಬಿ ಎಕ್ಕಿಂತ ಭಾರ ಬಿ ಏನಿದೆ ಎಕ್ಕಿಂತ ಭಾರ ಸೀ ಕೂಡ ಎಕ್ಕಿಂತ ಭಾರ ಆಗ್ತಿತ್ತು ಬಟ್ ಇಲ್ಲೇನಂದರೆ ಎರಡನೇ ಅತಿ ಹೆಚ್ಚು ಅಂತ ಕೇಳಿದ್ದಾರೆ ಸೊ ಬಿ ದೊಡ್ಡದಾ ಸಿ ದೊಡ್ಡದ ನಮಗೆ ಗೊತ್ತಿಲ್ಲ ಹಾಗಾಗಿ ಇಲ್ಲಿ ಉತ್ತರ ಏನಾಗುತ್ತೆ ಅಂದರೆ ಹೇಳಿಕೆ ಒಂದು ಮತ್ತು ಎರಡು ಒಟ್ಟಿಗೆ ಸಾಕಾಗೋದಿಲ್ಲ ಆಗುತ್ತೆ ಯಾಕಂದರೆ ಈ ಸ್ಟೇಟ್ಮೆಂಟಲ್ಲಿ ಕ್ಲಾರಿಟಿ ಇಲ್ಲ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಸೊ ಇದು ಸ್ಟೇಟ್ಮೆಂಟ್ ಮೇಲೆ ಇದೆ ಲೀಲಾ ನಾಲ್ಕು ವಿಧದ ಬಣ್ಣಗಳ ಹತ್ತು ಕೂದಲ ಕ್ಲಿಪ್ಗಳನ್ನು ಹೊಂದಿದ್ದಾಳೆ ಸೊ ನೈ ಲೀಲಾ ಕಡೆ ಏನಿದೆಪ್ಪ ಅಂದರೆ ನಾಲ್ಕು ಬಣ್ಣದ ಹತ್ತು ಕೂದಲು ಕ್ಲಿಪ್ಗಳಿವೆ ಅವಳು ಎಷ್ಟು ನೀಲಿ ಕ್ಲಿಪ್ಗಳನ್ನು ಹೊಂದಿದ್ದಾಳೆ ಅನ್ನೋದನ್ನು ನಾವಿಲ್ಲಿ ಕಂಡುಹಿಡೀಬೇಕಾಗುತ್ತೆ ಫಸ್ಟ್ ನೋಡಿರಿ ಎರಡು ಕೆಂಪು ಕ್ಲಿಪ್ಗಳಿವೆ ಫಸ್ಟ್ ಏನಪ್ಪ ಕೆಂಪು ಬಣ್ಣದ ಎಷ್ಟು ಕ್ಲಿಪ್ಗಳಿವೆ ಎರಡಿವೆ ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂದರೆ ಹಳದಿ ಬಣ್ಣದ ಕ್ಲಿಪ್ಗಳ ಸಂಖ್ಯೆ ಕೆಂಪು ಕೆಂಪು ಕ್ಲಿಪ್ಗಳ ಎರಡರಷ್ಟು ಸೊ ಹಳದಿ ಬಣ್ಣದ ಸಂಖ್ಯೆ ಏನಿರುತ್ತೆಂದರೆ ಕೆಂಪು ಬಣ್ಣದ ಕ್ಲಿಪ್ಗಿಂತ ಎರಡು ಕೊಟ್ಟು ಜಾಸ್ತಿ ಹಂಗಂದ್ರೆ ಹಳದಿ ಬಣ್ಣ ಎಷ್ಟಾಗುತ್ತೆ ಆಗುತ್ತೆ ನೆಕ್ಸ್ಟ್ ಏನು ಹೇಳಿದ್ದಾರೆ ನೋಡ್ರಿ ಕೆಂಪು ಮತ್ತು ಹಳದಿ ಬಣ್ಣದ ಕ್ಲಿಪ್ಗಳ ಒಟ್ಟು ಸಂಖ್ಯೆಯು ಮೂರನೇ ಒಂದು ಭಾಗವನ್ನು ಹಸಿರು ಕ್ಲಿಪ್ಗಳು ರೂಪಿಸುತ್ತವೆ ಸೊ ಕೆಂಪು ಮತ್ತು ಹಳದಿ ಬಣ್ಣ ಇವೆರಡೂ ಕೂಡಿದಾಗ ಎಷ್ಟಾಗುತ್ತಪ್ಪ ಅಂದರೆ ಮೂರನೇ ಇವೆರಡೂ ಸೇರಿ ಹಸಿರು ಬಣ್ಣ ಇವೆರಡರ ಮೂರನೇ ಒಂದು ಭಾಗ ಏನಾಗುತ್ತೆಂದರೆ ಹಸಿರಾಗ್ತದೆ ಅಂದರೆ ಒನ್ ಬ ಹಸಿರು ಬಣ್ಣದ ಕ್ಲಿಪ್ಗಳ ಸಂಖ್ಯೆ ಎಷ್ಟಾಗುತ್ತಂದರೆ ಹಸಿರು ಬಣ್ಣದ ಒನ್ ಬೈ ತ್ರೀ ಕೆಂಪು ಪ್ಲಸ್ ಹಳದಿ ಆಗ್ತದೆ ಸೊ ನೋಡ್ರಿ ಇಲ್ಲಿ ಕೆಂಪು ಎಷ್ಟಿದೆ ಎರಡು ಹಳದಿ ಎಷ್ಟಿದೆ ನಾಲ್ಕು ಸೊ ಟಟಲ್ ಎಷ್ಟಾಯಿತು ಎರಡು ಪ್ಲಸ್ ನಾಲ್ಕು ಆರು ಮೂರು ಒಂದಲೇ ಮೂರು ಎರಡಲೇ ಹಾಗಾದರೆ ಹಸಿರು ಬಣ್ಣದ ಕ್ಲಿಪ್ಗಳು ಎಷ್ಟಾದವು ಎರಡಾದವು ಸೊ ನೋಡಿರಿ ಮೂರು ಸ್ಟೇಟ್ಮೆಂಟ್ ಆಯಿತು ನಮಗೆ ಟೋಟಲ್ ಹತ್ತು ಕ್ಲಿಪ್ಗಳಿವೆ ನಾಲ್ಕು ಬಣ್ಣದಂತ ಹೇಳಿದ್ದಾರೆ ಇಲ್ಲಿ ಮಿಸ್ ಆಗಿರೋ ಬಣ್ಣ ಯಾವುದಪ್ಪ ನೀಲಿ ಸೊ ಕೆಂಪ್ ಎರಡು ಇದೆ ಹಳದಿ ನಾಲ್ಕು ಟೋಟಲ್ ಎಷ್ಟಾಯಿತು ಆರಾಯಿತು ಹಸಿರು ಎರಡು ಆರು ಪ್ಲಸ್ ಎರಡು ಎಂಟು ಸೊ ಹತ್ತು ಕ್ಲಿಪ್ಪಲ್ಲಿ ಎಂಟು ಕ್ಲಿಪ್ನ ಕಳೆದ್ರೆ ನಮ್ಗೆ ಎಷ್ಟು ಕ್ಲಿಪ್ ಉಳಿಯುತ್ತಪ್ಪ ಎರಡು ಕ್ಲಿಪ್ ಉಳಿಯುತ್ತೆ ಹಾಗಾದರೆ ನೀಲಿ ಬಣ್ಣದ ಎಷ್ಟಾಯಿತು ಎರಡು ಕ್ಲಿಪ್ಗಳಾಯಿತು ಮೇಲಿನ ಪ್ರಶ್ನೆಗೆ ಉತ್ತರಿಸಲು ಯಾವ ಹೇಳಿಕೆ ಸಾಕಾಗುತ್ತೆ ಅಂತ ಕೇಳಿದ್ದಾರೆ ಸೊ ನೋಡಿರಿ ಮೇಲಿನ ಪ್ರಶ್ನೆಗೆ ಉತ್ತರಿಸಲು ನಮಗೆ ಮೂರು ಸ್ಟೇಟ್ಮೆಂಟು ಬೇಕಾಗುತ್ತೆ ಯಾಕಂದರೆ ಒಂದೇ ಹೇಳಿಕೆಯಿಂದ ಅಥವಾ ಎರಡು ಹೇಳಿಕೆಯಿಂದ ಇದು ಕಂಡು ಮೊದಲನೇ ಮೊದಲೇ ಹೇಳಿಕೆಯಿಂದ ನಿಮ್ಗೆ ಏನು ಸಿಗುತ್ತೆ ಬರೀ ಕೆಂಪು ಬಣ್ಣದ ಕ್ಲಿಪ್ಗಳ ಬಗ್ಗೆ ತಿಳಿಯುತ್ತೆ ಎರಡನೇ ಹೇಳಿಕೆಯಿಂದ ಏನು ಸಿಗುತ್ತೆ ಹಳದಿ ಬಣ್ಣದ ಕ್ಲಿಪ್ ಬಗ್ಗೆ ಸಿಗುತ್ತೆ ಮೂರನೇ ಹೇಳಿಕೆಯಿಂದ ನಿಮ್ಗೆ ಏನಂದರೆ ಹಸಿರು ಬಣ್ಣದ ಸಿಗುತ್ತೆ ಹಾಗಾಗಿ ಪ್ರತಿಯೊಂದು ಬಣ್ಣದ ಕ್ಲಿಪ್ಗಳ ಬಗ್ಗೆ ಪ್ರತಿಯೊಂದು ಹೇಳಿಕೆಯಲ್ಲಿ ಸಿಗೋದ್ರಿಂದ ಒಂದು ಮತ್ತು ಒಂದು ಎರಡು ಮತ್ತು ಮೂರು ಒಟ್ಟಾಗಿ ಸಾಕಾಗುತ್ತದೆ ಆಗ್ತದೆ ಆನ್ಸರು ಆನ್ಸರ್ ಏನಾಗುತ್ತಪ್ಪ ಆಪ್ಷನ್ ನಂಬರ್ ಒನ್ ಆಗ್ತದೆ ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂದರೆ ನವೀನ್ ಮತ್ತು ಶಂತನು ಬಳಿ ಒಟ್ಟು ನೂರ ನಲವತ್ತೇಳು ರೂಪಾಯಿಗಳಿವೆ ಶಂತನು ಮತ್ತು ಅವಿನಿ ಅವನಿ ಬಳಿ ನೂರ ಎಪ್ಪತ್ತೇಳು ರೂಪಾಯಿಗಳಿವೆ ಮತ್ತು ಅವನಿ ಮತ್ತು ನವೀನ್ ಬಳಿ ನೂರ ಐವತ್ತು ರೂಪಾಯಿಗಳಿವೆ ನವೀನ್ ಬಳಿ ಇರುವ ಹಣ ಎಷ್ಟು ಅಂತ ಕೇಳಿದ್ದಾರೆ ಸೊ ನೋಡಿರಿ ನವೀನ್ ಮತ್ತು ಶಂತನು ಬಳಿ ಎಷ್ಟು ಹಣ ಇದೆಯಪ್ಪ ಅಂದರೆ ನೂರ ನಲ್ವತ್ತೇಳು ರೂಪಾಯಿ ಇದೆ ಅದೇ ಥರನಾಗಿ ನೆಕ್ಸ್ಟ್ ಶಂತನು ಮತ್ತು ಅವಣಿ ಬಳಿ ಎಷ್ಟು ಹಣ ಇದೆ ಅಂದರೆ ನೂರ ಎಪ್ಪತ್ತೇಳು ರೂಪಾಯಿ ಇದೆ ಅದೇ ಥರನಾಗಿ ಅವಣಿ ಮತ್ತು ನವೀನ್ ಬಳಿ ಎಷ್ಟಿದೆ ಅಂದರೆ ನೂರ ಐವತ್ತು ರೂಪಾಯಿ ಇದೆ ಅಂತ ಹೇಳಿದ್ದಾರೆ ನಮಗೇನು ಕೇಳಿದ್ದಾರೆ ನವೀನ್ ಬಳಿ ಎಷ್ಟು ಹಣ ಇದೆ ಅಂತ ಕೇಳಿದ್ದಾರೆ ಸೊ ನಾವು ಅದಕ್ಕೇನು ಮಾಡೋಣ ಮೂರೂ ಕುಡ್ಸೋಣ ಮೂರೂ ಕುಡಿಸ್ದಾಗ ಏನಾಗುತ್ತೆ ನೋಡಿರಿ ನವೀನ್ ಪ್ಲಸ್ ನವೀನ್ ಎರಡು ನವೀನ್ ಆಗುತ್ತೆ ಶಂತನು ಪ್ಲಸ್ ಎಂತನು ಎರಡು ಶಂತನು ಆಗುತ್ತೆ ಅವಣಿ ಪ್ಲಸ್ ಅವಣಿ ಎರಡು ಅವಣಿ ಆಗುತ್ತೆ ಹಾಗಾದರೆ ಏನಾಗುತ್ತಪ್ಪ ಇಲ್ಲಿ ಎರಡು ನವೀನ್ ಪ್ಲಸ್ ಶಂತನು ಪ್ಲಸ್ ಅವಣಿ ಆಗುತ್ತೆ ಇಸ್ ಇಕ್ವಲ್ ಟು ಎಷ್ಟಾಗುತ್ತಪ್ಪ ನೋಡ್ರಿ ಏಳು ಮೂರು ಹತ್ತು ಸೊನ್ನೆ ತೈಲ ಬಂತು ಒಂದು ಏಳು ನಾಲ್ಕು ಹನ್ನೊಂದು ಪ್ಲಸ್ ಒಂದು ಹನ್ನೆರಡು ಹನ್ನೆರಡು ಪ್ಲಸ್ ಐದು ಹದಿನೇಳು ಕೈಲಾ ಬಂತು ಒಂದು ಒಂದು ಎರಡು ಮೂರು ನಾಲ್ಕು ನಾಲ್ಕುನೂರ ಎಪ್ಪತ್ತು ಸೊ ಎರಡು ನವೀನ್ ಪ್ಲಸ್ ಸಂತನು ಪ್ಲಸ್ ಅವನ್ ಅವನಿ ಈಕ್ವಲ್ಟು ನಾಲ್ಕುನೂರ ಎಪ್ಪತ್ತಾಯಿತು ನವೀನ್ ಶಂತನು ಪ್ಲಸ್ ಅವನ್ ಅವಣಿ ಈಕ್ವಲ್ಟು ಏನಾಗುತ್ತಪ್ಪ ನಾಲ್ಕುನೂರ ಎಪ್ಪತ್ತು ಡಿವೈಡೆಡ್ ಬೈ ಎರಡಾಗುತ್ತೆ ಸೊ ನೋಡಿರಿ ಎರಡೊಂದಲೇ ಎರಡು ಎರಡು ಮೂರಲೆ ಆರು ಒಂದು ಉಳಿತು ಎರಡು ಇಲ್ಲೇ ಹತ್ತು ಸೊ ನವೀನ್ ಶಂತನು ಪ್ಲಸ್ ಅವಣಿ ಎಷ್ಟು ಆಗುತ್ತೆ ನಮಗೆ ಎರಡುನೂರ ಮೂವತ್ತೈದು ರೂಪಾಯಿ ಆಗುತ್ತೆ ಸೊ ನಮಗೇನು ಕೇಳಿದ್ದಾರೆ ನವೀನ್ ಬಳಿ ಹಣ ಎಷ್ಟು ಅಂತ ಕೇಳಿದ್ದಾರೆ ಸೊ ಇಲ್ಲಿ ನೋಡ್ರಿ ಶಂತನು ಮತ್ತು ಅವಣಿ ಬಳಿ ಸೇರಿಸಿದ್ರೆ ಎಷ್ಟು ಹಣ ಇದೆ ನೂರ ಎಪ್ಪತ್ತ್ಮೂರಿದೆ ಹಾಗಾದರೆ ನಾವೇನು ಮಾಡಬೇಕು ಎರಡು ನೂರ ಮೂವತ್ತೈದರಲ್ಲಿ ನೂರ ಎಪ್ಪತ್ತ್ಮೂರನ್ನು ಕಳೆದ್ರೆ ನಮಗೆ ನವೀನ್ ಬಳಿ ಎಷ್ಟು ಹಣ ಇದೆ ಅಂತ ಗೊತ್ತಾಗುತ್ತೆ ಹಾಗಾಗಿ ಎರಡು ನೂರ ಮೂವತ್ತೈದರಲ್ಲಿ ನೂರ ಎಪ್ಪತ್ತ್ಮೂರನ್ನು ಕಳೀಬೇಕು ಸೊ ಐದರೊಳಗೆ ಮೂರು ಹೋದರೆ ಎರಡು ಹದಿಮೂರೊಳಗೆ ಏಳು ಆರು ಸೊ ಕೈಲ ಬಂತು ಅಂದರೆ ಎರಡರೊಳಗೆ ಎರಡು ಹೋದರೆ ಸೊನ್ನೆ ಸೊ ಆನ್ಸರ್ ಏನಾಗುತ್ತೆ ಆಗುತ್ತೆ ಸೊ ನೋಡಿರಿ ನಿಮಗೆ ಕ್ವಶನಲ್ಲಿ ಐದರೊಳಗೆ ಮೂರು ಹೋದರೆ ಎರಡು ಅಂತ ಬಂದ ತಕ್ಷಣ ನಿಲ್ಲಿಸ್ಬಿಡಿ ಇನಿ ಡಿಜಿಟಲ್ ಎಲ್ಲಿ ಎರಡಿಲ್ಲ ಎರಡಿರೋದು ಇರೋದು ಒಂದೇ ಒಂದು ಆಪ್ಷನು ಹಾಗಾಗಿ ಸಿಕ್ಸ್ಟಿ ಟು ಆನ್ಸರ್ ಆಗುತ್ತೆ ಸೊ ನೀವು ಫರ್ದರ್ ಕ್ಯಾಲ್ಕುಲೇಷನ್ ಮಾಡೋದು ಬೇಡ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ವಾರ್ಷಿಕ ಆರು ಪರ್ಸೆಂಟ್ ಸರಳ ಬಡ್ಡಿ ದರದಂತೆ ಐದು ಪಾಯಿಂಟ್ ಐದು ಇಂಟು ನಾಲ್ಕು ಐದು ಮೂರು ನಾಲ್ಕು ವರ್ಷಕ್ಕೆ ಒಂದು ಮೊತ್ತವು ಅವರು ಮೂರು ಸಾವಿರದ ಎರಡುನೂರ ಇಪ್ಪತ್ತೆಂಟು ಹಾಗಾದರೆ ಹೂಡಿಕೆ ಮಾಡಿದ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ ಸೊ ನೋಡಿರಿ ವಾರ್ಷಿಕ ಬಡ್ಡಿ ದರ ಕೊಟ್ಟಿದ್ದಾರೆ ಆಮೇಲೆ ವರ್ಷ ಎಷ್ಟು ಅಂತ ಕೊಟ್ಟಿದ್ದಾರೆ ಹಾಗಾದರೆ ನಾವೇನು ಕಂಡಿಡಬೇಕಂದ್ರೆ ಹೂಡಿಕೆ ಮಾಡಿದ ಮೊತ್ತ ಹೂಡಿಕೆ ಮಾಡಿದ ಮೊತ್ತ ಎಷ್ಟು ಅಂತ ಕಂಡುಹಿಡಬೇಕು ಸೊ ಅವರು ಇಷ್ಟು ವರ್ಷ ಆದಮೇಲೆ ಇಷ್ಟು ಅಮೌಂಟ್ ಬರುತ್ತೆ ಅಂತ ಕಟ್ಟಿದ್ದಾರೆ ಸೊ ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ ಅಮೌಂಟ್ ಕೊಟ್ಟಿದ್ದಾರೆ ಅಮೌಂಟ್ ಇಕ್ ಟು ಎಷ್ಟಿದೆ ಮೂರು ಸಾವಿರದ ಎರಡು ನೂರ ಇಪ್ಪತ್ತೆಂಟು ಸೊ ನೋಡಿರಿ ಅಮೌಂಟ್ ಇಕ್ ಟು ಏನಾಗುತ್ತೆ ಅಂದರೆ ಪಿ ಪ್ಲಸ್ ಎಸ್ ಐ ಆಗುತ್ತೆ ಸೊ ಎಸ್ ಐ ಫಾರ್ಮುಲಾ ಏನಪ್ಪ ಸರಳ ಬಡ್ಡಿದು ಪಿ ಟಿ ಆರ್ ಬೈ ಹಂಡ್ರೆಡ್ ಸೊ ನೋಡಿರಿ ಪಿ ಗೊತ್ತಿಲ್ಲ ಹಾಗೆ ಇಡೋಣ ಇಲ್ಲಿ ಟಿ ಏನಾಗುತ್ತೆ ಟಿ ಈಕ್ವಲ್ ಟು ಟೈಮ್ ಸಮಯ ಐದು ಇಂಟು ತ್ರೀ ಬೈ ಫೋರ್ ಅಂತ ಇದೆ ಸೊ ಇದನ್ನು ಯಾವ ಥರ ಬರಿಬೋದು ಅಂದರೆ ಐದು ನಾಲ್ಕುಲೇ ಇಪ್ಪತ್ತು ಇಪ್ಪತ್ತು ಪ್ಲಸ್ ಮೂರು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಬೈ ನಾಲ್ಕು ಅಂತ ಬರಿಬೋದು ಅದೇ ಥರ ಬಡ್ಡಿದರ ಎಷ್ಟಿದೆ ಅಪ್ಪ ಇಂಟ್ರೆಸ್ಟ್ ಆರ್ ಇದೆ ಡಿವೈಡೆಡ್ ಬೈ ಹಂಡ್ರೆಡ್ ಸೊ ನೋಡಿರಿ ಎರಡು ಎರಡಲೇ ಎರಡು ಮೂರಲೆ ಸೊ ಉಳಿ ಏನು ಉಳಿತಂದರೆ ಇಪ್ಪತ್ತ್ಮೂರು ಮೂರಲೇ ಎಷ್ಟಾಗತ್ತಪ್ಪ ಇಪ್ಪತ್ತ್ಮೂರು ಅರವತ್ತೊಂಬತ್ತು ಆಗುತ್ತೆ ಸೊ ಮೇಲ್ಗಡೆ ಏನು ಉಳಿಯುತ್ತೆ ಅಂದರೆ ಸಿಕ್ಸ್ಟಿ ನೈನ್ ಪಿ ಡಿವೈಡೆಡ್ ಬೈ ಈ ಎರಡು ಕೆಳಗಡೆ ಬರೋದ್ರಿಂದ ಟೂ ಹಂಡ್ರೆಡ್ ಆಗುತ್ತೆ ಸೊ ಇಲ್ಲಿ ಸರಳ ಬಡ್ಡಿ ಏನಾಗುತ್ತೆ ಅಂದರೆ ಸಿಕ್ಸ್ಟಿ ನೈನ್ ಪಿ ಬೈ ಟೂ ಹಂಡ್ರೆಡ್ ಆಗುತ್ತೆ ಸೊ ನೋಡ್ರಿ ಇಲ್ಲಿ ಅಮೌಂಟ್ ಇದೆ ಎಷ್ಟಿದೆಯಪ್ಪ ಮೂರು ಸಾವಿರದ ಎರಡು ನೂರ ಇಪ್ಪತ್ತೆಂಟಿದೆ ಜೊತೆಗೆ ಪಿ ಪ್ಲಸ್ ಸಿಕ್ಸ್ಟಿ ನೈನ್ ಪಿ ಬೈ ಟೂ ಹಂಡ್ರೆಡ್ ಆಗುತ್ತೆ ಸೊ ಇಲ್ಲಿ ನೋಡ್ರಿ ಇಲ್ಲಿ ಒಂದಿದೆ ಇಲ್ಲಿ ಟೂ ಹಂಡ್ರೆಡ್ ಇದೆ ಹಾಗಾಗಿ ನಾವು ಏನು ಮಾಡ್ತೀವಿ ಎಲ್ ಸಿ ಎಮ್ ತೊಗೊತೀವಿ ಎಲ್ ಸಿ ಎಮ್ ತೊಗೊಂಡಾಗ ಏನಾಗುತ್ತೆ ಕೆಳಗಡೆ ಎರಡು ನೂರು ಬರುತ್ತೆ ಮೇಲ್ಗಡೆ ಎರಡು ನೂರು ಪಿ ಪ್ಲಸ್ ಸಿಕ್ಸ್ಟಿ ನೈನ್ ಪಿ ಆಗುತ್ತೆ ಸೊ ಎರಡು ನೂರು ಪ್ಲಸ್ ಸಿಕ್ಸ್ಟಿ ನೈನ್ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ ಟೂ ಸಿಕ್ಸ್ಟಿ ನೈನ್ ಪಿ ಟೂ ಸಿಕ್ಸ್ಟಿ ನೈನ್ ಪಿ ಡಿವೈಡೆಡ್ ಬೈ ಟೂ ಹಂಡ್ರೆಡ್ ಆಗುತ್ತೆ ಸೊ ನಮಗೆ ಈಗ ಏನು ಉಳಿತು ಅಂದರೆ ಮೂರು ಸಾವಿರದ ಎರಡು ನೂರ ಇಪ್ಪತ್ತೆಂಟು ಈಜಿಕೊಳ್ಟು ಟೂ ಸಿಕ್ಸ್ಟಿ ನೈನ್ ಪಿ ಡಿವೈಡೆಡ್ ಬೈ ಟೂ ಹಂಡ್ರೆಡ್ ಆಯಿತು ಸೊ ನಾವು ಇವಾಗ ಏನು ಕಂಡು ಪಿ ಎಷ್ಟು ಅಂತ ಕಂಡು ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ ಪಿ ಇಸ್ ಈಕ್ವಲ್ ಟು ಮೂರು ಸಾವಿರದ ಎರಡು ನೂರ ಇಪ್ಪತ್ತೆಂಟು ಇಂಟು ನೂರು ಡಿವೈಡೆಡ್ ಬೈ ಟೂ ಸಿಕ್ಸ್ಟಿ ನೈನ್ ಸೊ ನೋಡಿರಿ ಟು ಸಿಕ್ಸ್ಟಿ ನೈನ್ ಯಾವುದರಿಂದ ಕ್ಯಾನ್ಸಲ್ ಆಗೋಲ್ಲ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಮೂರು ಸಾವಿರದ ಎರಡು ನೂರ ಇಪ್ಪತ್ತೆಂಟು ಟು ಸಿಕ್ಸ್ಟಿ ನೈನ್ ಡೈರೆಕ್ಟ್ ಕ್ಯಾಲ್ಕುಲೇಷನ್ ಮಾಡ್ತೀನಿ ಸೊ ನೋಡಿರಿ ಮೂರು ಸಾವಿರದ ಎರಡು ನೂರ ಇಪ್ಪತ್ತೆಂಟು ಟೂ ಸಿಕ್ಸ್ಟಿ ನೈನ್ ಸೊ ಟು ಎರಡು ನೂರ ಅರವತ್ತೊಂಬತ್ತು ಅರವತ್ತೊಂಬತ್ತೊಂದಲೇ ಎರಡು ನೂರ ಅರವತ್ತೊಂಬತ್ತು ಇಲ್ಲಿ ಎರಡು ನೂರ ಅರವತ್ತೊಂಬತ್ತು ಬರುತ್ತೆ ಹನ್ನೆರಡರಲ್ಲಿ ಒಂಬತ್ತು ಹೋದರೆ ಮೂರು ಕೈಲಾ ಬಂತು ಒಂದು ಹನ್ನೆರಡರೊಳಗೆ ಏಳು ಹೋದರೆ ಐದು ಸೊ ಕೈಲಾ ಬಂತು ಒಂದು ಮೂರೊಳಗೆ ಮೂರು ಹೋದರೆ ಸೊನ್ನೆ ಇಲ್ಲೇನು ಉಳಿಯುತ್ತಪ್ಪ ಎಂಟು ಉಳಿಯುತ್ತೆ ಸೊ ಎರಡು ನೂರ ಒಂಬತ್ತು ಎರಡನೇ ನೋಡಿರಿ ಯೂನಿಟ್ ಇಸಿಟ್ ನೋಡಿರಿ ಇಲ್ಲಿ ಒಂಬತ್ತಿದೆ ಇಲ್ಲಿ ಎಂಟಿದೆ ಸೊ ಒಂಬತ್ತೆರಡಲೇ ಎಂಟು ಹಾಗಾಗಿ ಎರಡು ನೂರ ಒಂಬತ್ತು ಇಂಟು ಎರಡು ಮಾಡಿರಿ ಎರಡು ನೂರ ಅರವತ್ತೊಂಬತ್ತು ಇಂಟು ಎರಡು ಮಾಡಿದಾಗ ಎಷ್ಟು ಬರುತ್ತೆ ನೋಡಿರಿ ಎರಡೊಂಬತ್ತಲೇ ಹದಿನೆಂಟು ಕೈಲ ಬಂತು ಒಂದು ಎರಡು ಆರಲೆ ಹನ್ನೆರಡು ಪ್ಲಸ್ ಒಂದು ಹದಿಮೂರು ಎರಡರಲ್ಲಿ ನಾಲ್ಕು ಪ್ಲಸ್ ಒಂದು ಐದು ಸೊ ಐನೂರ ಮೂವತ್ತೆಂಟು ಬರುತ್ತೆ ಹಾಗಾದ್ರೆ ಇಲ್ಲಿ ಏನು ಬರುತ್ತಪ್ಪ ಎರಡುನೂರ ಅರವತ್ತೊಂಬತ್ತು ಇಂಟು ಎರಡು ಎಷ್ಟಾಗುತ್ತೆ ಐನೂರ ಮೂವತ್ತೆಂಟು ಆಗುತ್ತೆ ಹಾಗಾದರೆ ಈಕ್ವೇಷನ್ ಏನಾಗುತ್ತೆ ಎರಡು ನೂರ ಅರವತ್ತೊಂಬತ್ತೊಂದಲೇ ಎರಡು ನೂರ ಅರುವತ್ತೊಂಬತ್ತು ಎರ ಹನ್ನೆರಡಲೇ ಆಗುತ್ತೆ ಸೊ ಹನ್ನೆರಡು ಇಂಟು ಎರಡುನೂರು ಮಾಡಿದಾಗ ಎಷ್ಟು ಬರುತ್ತೆ ಹನ್ನೆರಡರಲ್ಲಿ ಇಪ್ಪತ್ತ್ನಾಲ್ಕು ಪ್ಲಸ್ ಎರಡು ಸೊನ್ನೆ ಇಪ್ಪತ್ತ್ನಾಲ್ಕು ಎರಡು ಸೊನ್ನೆ ಕುಡಿಸಿದ್ರೆ ಎಷ್ಟಾಗುತ್ತೆ ಇಪ್ಪತ್ತು ಆಗುತ್ತೆ ಹಾಗಾದರೆ ಅವನು ಇನಿಷಿಯಲಿ ಎಷ್ಟು ಅಮೌಂಟನ್ನ ತುಂಬಿರ್ತಾನಪ್ಪ ಎರಡು ಸಾವಿರದ ನಾಲ್ಕುನೂರ ರೂಪಾಯಿನ ತುಂಬಿರ್ತಾನೆ ಅವನಿಗೆ ಮೂರು ವರ್ಷ ಆದಮೇಲೆ ಎಷ್ಟು ಬರುತ್ತೆ ಐದು ವರ್ಷ ಆದಮೇಲೆ ಅವ್ನಿಗೆ ಎಷ್ಟು ಬರುತ್ತೆ ಮೂರು ಸಾವಿರದ ಎರಡು ನೂರ ಇಪ್ಪತ್ತೆಂಟು ರೂಪಾಯಿ ಬರುತ್ತೆ ಹಾಗಾದ್ರೆ ಉತ್ತರ ಏನಾಗುತ್ತೆ ಆಪ್ಷನ್ ನಂಬರ್ ತ್ರೀ ಆಗ್ತದೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಇದು ಸಿಂಪ್ಲಿಫಿಕೇಶನ್ ಇದೆ ಈ ಕ್ವಶನ್ಸ್ನ ಯಾವ ಥರ ಸಾಲ್ವ್ ಮಾಡ್ತೀರಂದರೆ ಬೋರ್ಡಮಸ್ ರೂಲ್ ಪ್ರಕಾರ ಸಾಲ್ವ್ ಮಾಡಬೇಕು ಫಸ್ಟ್ ಇಲ್ಲಿ ಈ ಇಕ್ವೇಷನನ್ನು ನೀವು ತಗೋಬೇಕಾಗುತ್ತೆ ಸೊ ನೋಡಿರಿ ಫಸ್ಟ್ ಯಾವ ಇಕ್ವೇಶನ್ ತಗೋಬೇಕು ಈ ಇಕ್ವೇಷನ್ನ ತೊಗೋಬೇಕು ಮೂವತ್ತು ಇಪ್ಪತ್ತೊಂಬತ್ತು ಮೈನಸ್ ಇಪ್ಪತ್ತೆಂಟು ಸೊ ಇಲ್ಲಿ ನೋಡ್ರಿ ಇಪ್ಪತ್ತೊಂದು ಮೈನಸ್ ಇಪ್ಪತ್ತೆರಡು ಮಾಡಿದರೆ ಎಷ್ಟು ಬರುತ್ತಪ್ಪ ಇಪ್ಪತ್ತೊಂದರಲ್ಲಿ ಮೈನಸ್ ಇಪ್ಪತ್ತೆರಡು ಕಳೆದ್ರೆ ಮೈನಸ್ ಒಂದು ಉಳಿಯುತ್ತೆ ಹಾಗಾಗಿ ಬ್ರ್ಯಾಕೆಟಲ್ಲಿ ಮೈನಸ್ ಒಂದು ಸೊ ಬ್ರ್ಯಾಕೆಟ್ ಕ್ಲೋಸ್ ಸೊ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಈ ಬ್ರ್ಯಾಕೆಟ್ನ ತಗೋತೀನಿ ಸೊ ನೋಡ್ರಿ ಮೂವತ್ತು ಮೈನಸ್ ಇಪ್ಪತ್ತೊಂಬತ್ತು ಇಪ್ಪತ್ತೆಂಟು ಇಪ್ಪತ್ತೈದು ಸೊ ನೋಡ್ರಿ ಮೈನಸ್ ಇಂಟು ಮೈನಸ್ ಏನಾಗುತ್ತಪ್ಪ ಪ್ಲಸ್ ಆಗುತ್ತೆ ಸೊ ಪ್ಲಸ್ ಒನ್ ಸೊ ಇಪ್ಪತ್ತೈದು ಪ್ಲಸ್ ಒಂದು ಒಂದೇ ಎಷ್ಟಾಗುತ್ತೆ ಇಪ್ಪತ್ತಾರಾಗುತ್ತೆ ಸೊ ನೆಕ್ಸ್ಟ್ ನೋಡ್ರಿ ಮೂವತ್ತು ಇಪ್ಪತ್ತೊಂಬತ್ತು ಇಪ್ಪತ್ತೆಂಟು ಇಪ್ಪತ್ತು ಇಪ್ಪತ್ತೈದು ಪ್ಲಸ್ ಒಂದು ಎಷ್ಟಾಯಿತು ಇಪ್ಪತ್ತಾರು ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಸೊ ನೋಡ್ರಿ ಇಪ್ಪತ್ತೈದು ಮೈನಸ್ ಇಪ್ಪತ್ತಾರು ಏನಾಗುತ್ತೆ ಮೈನಸ್ ಎರಡಾಗತ್ತೆ ಸೊ ಇಲ್ಲೇನಾಗುತ್ತಪ್ಪ ಮೂವತ್ತು ಇಪ್ಪತ್ತೊಂಬತ್ತು ಇಪ್ಪತ್ತರ ಇಪ್ಪತ್ತೆಂಟರಲ್ಲಿ ನೀವು ಎರಡು ಕಳೆದ್ರೆ ಇಪ್ಪತ್ತೆಂಟರಲ್ಲಿ ಇಪ್ಪತ್ತಾರು ಕಳೆದ್ರೆ ಎರಡು ಉಳಿಯುತ್ತೆ ಸೊ ಪ್ಲಸ್ ಉಳಿಯುತ್ತೆ ಬ್ರಕೆಟ್ ಕ್ಲೋಸ್ ಮಾಡ್ತೀನಿ ಮೂವತ್ತು ಸೊ ಇಲ್ಲಿ ನೋಡ್ರಿ ಇಲ್ಲಿ ಮೈನಸ್ ಇದೆ ಇಲ್ಲಿ ಪ್ಲಸ್ ಇದೆ ಮೈನಸ್ ಇಂಟು ಪ್ಲಸ್ ಮಾಡಿದಾಗ ಮೈನಸ್ ಆಗುತ್ತೆ ಇಪ್ಪತ್ತೊಂಬತ್ತು ಮೈನಸ್ ಎರಡು ಆಗುತ್ತೆ ಮೂವತ್ತು ಇಪ್ಪತ್ತೊಂಬತ್ತಲ್ಲಿ ನೀವು ಎರಡು ಕಳೆದ್ರೆ ಎಷ್ಟು ಒಳೆಯತ್ತಪ್ಪ ಇಪ್ಪತ್ತೇಳು ಒಳೆಯುತ್ತೆ ಯಾವ ಇಪ್ಪತ್ತೇಳು ಪ್ಲಸ್ ಇಪ್ಪತ್ತೇಳು ಸೊ ಇಲ್ಲಿ ಟ್ವೆಂಟಿ ಸೆವೆನ್ ಆಗ್ತದೆ ಸೊ ನೋಡಿರಿ ಮೈನಸ್ ಇಂಟು ಪ್ಲಸ್ ಮೈನಸ್ ಇಂಟು ಪ್ಲಸ್ ಮಾಡಿದ್ರೆ ಮೈನಸ್ ಆಗುತ್ತೆ ಮೂವತ್ತರಲ್ಲಿ ನೀವು ಇಪ್ಪತ್ತೇಳು ಕಳೀರಿ ಎಷ್ಟು ಬರುತ್ತಪ್ಪ ಮೂರು ಬರುತ್ತೆ ಸೊ ನೋಡಿರಿ ಈ ಕ್ವೆಷನ್ನ ನೀವು ಯಾವ ಥರ ಸಾಲ್ವ್ ಮಾಡಬೇಕಂದ್ರೆ ಬಾಡಮಸ್ ರೂಲ್ ಪ್ರಕಾರನೇ ಸಾಲ್ವ್ ಮಾಡಬೇಕು ಫಸ್ಟು ಮೇಲಿರೋದನ್ನು ತೆಗಿಬೇಕು ಆಮೇಲೆ ಬ್ರೆಕೆಟ್ಸ್ನ ತೆಗಿತಾ ಬಂದಾಗ ನಿಮಗೆ ಆನ್ಸರ್ ಈಸಿಯಾಗಿ ಬರುತ್ತೆ ಆನ್ಸರ್ ಎಷ್ಟಾಗುತ್ತಪ್ಪ ಆಪ್ಷನ್ ನಂಬರ್ ಫೋರ್ ತ್ರೀ ಆಗುತ್ತೆ ಸೊ ಈ ಥರ ಕ್ವಶನ್ಸ್ ಇದ್ದಾಗ ನೀವು ಪೆನ್ ಆ್ಯಂಡ್ ಪೇಪರ್ ಯೂಸ್ ಮಾಡಲೇಬೇಕು ಅದಕ್ಕಂತಲೇ ಏನು ಮಾಡ್ರಿ ಮಾರ್ಕ್ ಆ್ಯಂಡ್ ರೀಡ್ ಅಂತ ಹೇಳಿರಿ ನೀವು ಫೈನಲ್ ಟೈಮ್ ಇದ್ದಾಗ ಈ ಥರದ ಕ್ವಶನ್ಸ್ನ ಸಾಲ್ವ್ ಮಾಡಿರಿ ಸೊ ಇದು ಏನಪ್ಪ ಅಂದರೆ ಇವತ್ತಿನ ಸೆಷನು ನೆಕ್ಸ್ಟ್ ಸೆಷನಲ್ಲಿ ಮತ್ತೊಂದಿಷ್ಟು ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು you <music>